ಈ ಒಂದು ಪರಿಕಲ್ಪನೆಯನ್ನು ಕಲಿಸಲಿಕ್ಕೆ ನಾವು ಈ ಗಡಿಯಾರ ಇದನ್ನು ಉಪಯೋಗಿಸ್ತೇವೆ. ಈ ಗಡಿಯಾರ ಒಂದು ಸಾಮಾನ್ಯವಾದ ನಮ್ಮ ಸಾಂಪ್ರದಾಯಿಕ ಗಡಿಯಾರ, ಮನೆಯಲ್ಲೆಲ್ಲ ಇರುವಂತಹ ಗಡಿಯಾರ. ಆದರೆ ಈ ಗಡಿಯಾರದಲ್ಲಿ ಒಂದು ವಿಶೇಷ ಅಂತ ಹೇಳಿದರೆ, ಇದರಲ್ಲಿ ಈ ಮುಳ್ಳುಗಳು, ನಿಮಿಷದ ಮುಳ್ಳುಗಳು ಅಥವಾ ಗಂಟೆಯ ಮುಳ್ಳುಗಳು, ಎರಡೂ ಮುಳ್ಳುಗಳಿವೆ. ಇದರಲ್ಲಿ ಪ್ರತಿಯೊಂದು 1 to 12 ಇದು ಗಂಟೆಯನ್ನು ನಮೂದಿಸುತ್ತೆ. ಹಾಗೆಯೇ ಈ ನಿಮಿಷ ಇದರಲ್ಲಿ 5, 10, 15 ಇದು ಹೊರಗಿನ ಪರಿಧಿಯಲ್ಲಿದೆ. ಮತ್ತು ಒಳಗಡೆ ಇದರಲ್ಲಿ 24 ಗಂಟೆಯ ಒಂದು ಪರಿಕಲ್ಪನೆ ಹೇಗೆ ಮಕ್ಕಳಿಗೆ ನೀಡಬಹುದು ಅನ್ನೋದನ್ನು ನಾವು ಇಲ್ಲಿ ನೋಡಬಹುದು. ಸೊ 12 ಗಂಟೆ 24 ಗಂಟೆ ನಿಮಿಷ ಈ ಎಲ್ಲ ಪರಿಕಲ್ಪನೆಯನ್ನು ಮಕ್ಕಳಿಗೆ ಈ ಒಂದು ಗಡಿಯಾರದಿಂದ ಮಾಡಿಕೊಡಬಹುದು. ಈಗ ಮೊದಲನೇದಾಗಿ ನಾವು ಹೇಗೆ ಮಕ್ಕಳಿಗೆ ಈ ಸಮಯದ ಪರಿಕಲ್ಪನೆಯನ್ನು ಕೊಡಬಹುದು? ನೀನು ಬ್ರಷ್ ಯಾವಾಗ ಮಾಡೋದು? ಬೆಳಿಗ್ಗೆ ಮಾಡೋದಾ, ರಾತ್ರಿ ಮಾಡೋದಾ, ಸಾಯಂಕಾಲ ಮಾಡೋದಾ, ಮಧ್ಯಾಹ್ನ ಮಾಡೋದಾ? ನೀನು ಬ್ರೇಕ್ಫಾಸ್ಟ್ ಯಾವಾಗ ಅಥವಾ ನಾಷ್ಟ ಯಾವಾಗ ಮಾಡೋದು? ಸಂಜೆ ಮಾಡೋದಾ, ರಾತ್ರಿ ಮಾಡೋದಾ? ಹೀಗೆ ಬೇರೆ ಬೇರೆ ತರಹದ ಒಂದು, ಶಾಲೆಗೆ ನೀನು ಯಾವಾಗ ಹೋಗುವುದು, ಶಾಲೆಯಿಂದ ನೀನು ಮನೆಗೆ ಯಾವಾಗ ಬರುವುದು, ಇದರಲ್ಲಿ ನಾವು ಮಕ್ಕಳಿಗೆ ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ ಈ ಪದಗಳ ಅರ್ಥ ಗೊತ್ತಿದೆಯಾ ಇಲ್ವಾ ಇದನ್ನು ಮೊದಲು ನೋಡ್ಕೊಳ್ಳೋದು. ಒಂದು ಸಲ ಮಗು ಈ ಎಲ್ಲ ಪರಿಕಲ್ಪನೆಯನ್ನು ಕಲಿತಿದೆ, ಎಲ್ಲದಕ್ಕೂ ಉತ್ತರ ಸರಿಯಾಗಿ ನೀಡ್ತಾ ಇದೆ ಅಂತ ಹೇಳಿದರೆ, ಹಾಗಾದರೆ ನೀನು ಬೆಳಿಗ್ಗೆ ಶಾಲೆಗೆ ಬರೋದಾದರೆ ನೀನು ಎಷ್ಟು ಗಂಟೆಗೆ ಶಾಲೆಗೆ ಬರ್ತೀಯಾ? ಹೀಗೆ ಮುಂದುವರೆದು ನಾವು ಕೇಳಬಹುದು. ಈಗ ನಾವು ಆ ಒಂದು ಸಮಯ ಹೇಗೆ ಅವರಿಗೆ ಗೊತ್ತಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಅದರ ಕಡೆಗೆ ಹೋಗ್ತಾ ಇದ್ದೇವೆ. ನಾವು 9 ಗಂಟೆಗೆ ಶಾಲೆಗೆ ಬರ್ತೇವೆ ಅಂತ ಹೇಳಿದೆ. ಹಾಗಾದರೆ ಮಧ್ಯಾಹ್ನದ ಬಿಸಿಯೂಟ ಎಷ್ಟು ಗಂಟೆಗೆ ಸಿಗತ್ತೆ? 12:30 ಸಿಗತ್ತೆ. ಶಾಲೆ ಯಾವಾಗ ನಿಮಗೆ ಬಿಟ್ಟು ಮನೆಗೆ ಹೋಗುವ ಸಮಯ ಆಗತ್ತೆ? 4:30 ನಾವು ಮನೆಗೆ, ಶಾಲೆ ಬಿಟ್ಟು ಮನೆಗೆ ಹೋಗ್ತೇವೆ. ರಾತ್ರಿ ನೀನು ಎಷ್ಟು ಗಂಟೆಗೆ ಡಿನ್ನರ್ ಮಾಡ್ತೀಯಾ? ರಾತ್ರಿಯ ಊಟ ಎಷ್ಟು ಗಂಟೆಗೆ ಮಾಡ್ತೀಯಾ? 8 ಗಂಟೆಗೆ ಮಾಡ್ತೀನಿ. ಹೀಗೆ ಮಕ್ಕಳು ಈ ಉತ್ತರವನ್ನು ಹೇಳಿದರೆ, ಹಾಗಾದರೆ ಶಾಲೆಗೆ ನೀನು ಹೊರಡುವ ಸಮಯವನ್ನು ಈ ಗಡಿಯಾರದ ಮೂಲಕ ತೋರಿಸು